ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಐಗೆ ಇದೀಗ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ ಹೌದು ಸ್ನೇಹಿತರೆ ಇದೀಗ ಹೆಚ್ಚು ಚರ್ಚೆಯಲ್ಲಿರುವಂತಹ ಚುನಾವಣಾ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಬಿಐ ಮತ್ತು ಸುಪ್ರೀಂ ಕೋರ್ಟ್ ನಡುವೆ ಅಗ್ಗ ಜಗ್ಗಾಟ ಶುರುವಾಗಿದೆ ಅದರಲ್ಲೂ ಕೂಡ ಎಸ್ಬಿಐ ಕಲ್ಲಾಟಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ಹೌದು ಸ್ನೇಹಿತರೆ ಇದೀಗ ಸುಪ್ರೀಂ ಕೋರ್ಟ್ ಏನಿದೆ ಮೂರನೇ ಬಾರಿ ಎಸ್ಬಿಐಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಮಾರ್ಚ್ ಇಪ್ಪತ್ತೊಂದರ ಒಳಗಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂದಿದೆ ಹಾಗಾದ್ರೆ ಸ್ನೇಹಿತರೆ ಏನಿದು ವಿವಾದ ಚುನಾವಣಾ ಬಾಂಡ್ ವಿವಾದ ಎಸ್ ಬಿ ಐ ಮತ್ತು ಸುಪ್ರೀಂ ಕೋರ್ಟ್ ನಡುವೆ ನಡೀತಿರುವಂತಹ ಅಗ್ಗ ಜಗ್ಗಾಟಕ್ಕೆ ಕಾರಣವೇನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಚುನಾವಣಾ ಬಾಂಡ್ ಇದೀಗ ಬೆಂಕಿಯನ್ನೇ ಎಬ್ಬಿಸುವಂತಹ ಕೆಲಸವನ್ನ ಮಾಡ್ತಿದೆ ಕಳೆದ ಐದಾರು ದಿನದಲ್ಲಿ ರಾಜಕೀಯದಲ್ಲಿ ತನ್ನದೇ ಆದ ಬಿರುಗಾಳಿಯನ್ನು ಶುರು ಮಾಡಿದೆ ಇದರ ನಡುವೆ ಇದೀಗ ಚುನಾವಣಾ ಬಾಂಡ್ ವಿಚಾರ ಎಲ್ಲೆಡೆ ಸದ್ದು ಮಾಡುತ್ತಿದೆ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಚುನಾವಣಾ ಬಾಂಡ್ಗಳನ್ನು ನಿಷೇಧ ಮಾಡಲಾಗಿದೆ ಇದು ರಾಜಕೀಯ ಪಕ್ಷಗಳಿಗೆ ಹಣದ ಪಾರದರ್ಶಕತೆಯನ್ನ ತರುವಂತಹ ಒಂದು ಮುನ್ನಡೆಯ ಹೆಜ್ಜೆ ಅಂತಾನೆ ಕರೀಬಹುದು ಇನ್ನು ಸ್ನೇಹಿತರೆ ಏನಿದು ಚುನಾವಣಾ ಬಾಂಡ್ ಯಾಕಿಷ್ಟು ಸದ್ದು ಮಾಡ್ತಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಚುನಾವಣಾ ಬಾಂಡ್ ಅಂದ್ರೆ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಒಂದು ಪಕ್ಷದ ಒಂದು ಪಕ್ಷಕ್ಕೆ ನೀವು ಹಣವನ್ನ ನೀಡಬೇಕು ಅಂದ್ರೆ ಈ ಚುನಾವಣಾ ಬಾಂಡ್ ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳುವ ಮೂಲಕ ಹಣವನ್ನು ಸಂದಾಯ ಮಾಡಿದ್ರೆ ಅದು ರಾಜಕೀಯ ಪಕ್ಷದ ಅಕೌಂಟ್ಗೆ ಹೋಗುತ್ತೆ ಹಾಗಾದರೆ ಹೇಗೆ ಈ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳೋದು ಅಂತ ನೋಡೋದಾದರೆ ಈಗ ಎಸ್ ಬಿ ಐ ಅಂದರೆ ಎಸ್ ಬಿ ಐ ಏನಿದೆ ಅದೊಂದಕ್ಕೆ ಮಾತ್ರ ಅವಕಾಶ ಇದೆ ಎಸ್ ಬಿ ಐ ಚುನಾವಣಾ ಬಾಂಡ್ಗಳನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ ನೀವು ಎಸ್ ಬಿ ಐಯಿಂದ ತೆಗೆದುಕೊಳ್ಬೇಕು ಅಂದರೆ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ನಿಮ್ಮ ಹೆಸರನ್ನು ಬಹಿರಂಗಪಡಿಸೋದಿಲ್ಲ ನೀವು ನೀವೆಷ್ಟರದಾದರೂ ತಗೋಬಹುದು ಸುಮಾರು ಹಲವು ಬಾಂಡ್ಗಳು ಇರುತ್ತೆ ಒಂದು ಸಾವಿರದ್ದಿರುತ್ತೆ ಹತ್ತು ಸಾವಿರದ್ದಿರುತ್ತೆ ಲಕ್ಷದ್ದಿರುತ್ತೆ ಒಂದು ಕೋಟಿಯ ಬಾಂಡ್ ಕೂಡ ಇರುತ್ತೆ ನೀವು ಏನಾದರೂ ಒಂದು ಈಗ ನಾನು ಬಿ ಜೆ ಪಿಗೆ ಅಥವಾ ಕಾಂಗ್ರೆಸ್ಗೆ ಒಂದು ಒಂದಷ್ಟು ಹಣವನ್ನು ದೇಣಿಗೆಯಾಗಿ ನೀಡಬೇಕು ಅಂದ್ಕೊಳ್ಳಿ ನಾನು ಎಸ್ ಬಿ ಐಯಲ್ಲಿ ಹೋಗಿ ಹಣವನ್ನು ಕೊಟ್ಟು ಆ ಬಾಂಡನ್ನು ತೆಗೆದುಕೊಂಡ್ರೆ ಅದು ನೇರವಾಗಿ ಅವರು ಎಸ್ ಬಿ ಐಗೆ ಹೋಗುತ್ತೆ ಎಸ್ ಬಿ ಐನಿಂದ ಹದಿನೈದು ದಿನದೊಳಗಡೆ ಯಾವ ಪಕ್ಷದ ಬಾಂಡನ್ನು ತಗೊಂಡಿರ್ತೀವೋ ಆ ಪಕ್ಷಕ್ಕೆ ಹೋಗುತ್ತೆ ಒಂದು ವೇಳೆ ಹದಿನೈದು ದಿನದೊಳಗಡೆ ಹೋಗಲಿಲ್ಲ ಅಂದರೆ ಪ್ರಧಾನಮಂತ್ರಿಯವರ ನಿಧಿ ಏನಿದೆ ಅದಕ್ಕೆ ಹೋಗುತ್ತೋ ಅಂತಹ ಕೆಲಸವನ್ನು ಮಾಡುತ್ತೆ ಸೊ ಆ ಕಾರಣದಿಂದ ಅಂದರೆ ಈ ಮೊದಲು ಅಂದರೆ ಈ ಚು ಏನು ಚುನಾವಣಾ ಬಾಂಡಿದೆ ಇದಕ್ಕೂ ಮೊದಲು ಒಂದು ರೀತಿ ಇತ್ತು ಅಂದರೆ ನೀವೇನಾದರೂ ದೇಣಿಗೆಯನ್ನು ನೀಡಬೇಕು ಅಂದರೆ ಇಪ್ಪತ್ತು ಸಾವಿರವನ್ನು ನೀಡಬಹುದಿತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ದೇಣಿಗೆಯನ್ನು ನೀಡಿದರೆ ಅದಕ್ಕೆ ನಿಮ್ಮ ಮಾಹಿತಿ ಯಾರಿಗೆ ನೀಡ್ತಾ ಇದ್ದಾರೆ ಎಲ್ಲಿಗೆ ನೀಡ್ತಾ ಇದೆ ಎನ್ನುವಂಥ ಮಾಹಿತಿನ ಚುನಾವಣಾ ಆಯೋಗಕ್ಕೆ ಕೊಡಬೇಕಾಗಿತ್ತು ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ಬಾಂಡ್ಗಳನ್ನು ತರುತ್ತೆ ಮೋದಿ ಸರ್ಕಾರ ಏನಿರುತ್ತೆ ಆ ಸರ್ಕಾರ ಏನು ಮಾಡುತ್ತೆ ಅಂದರೆ ಹೊಸ ಒಂದು ನೀತಿ ತರುತ್ತೆ ಚುನಾವಣಾ ಬಾಂಡ್ ಈ ಚುನಾವಣಾ ಬಾಂಡ್ನಲ್ಲಿ ನೀವು ಎಷ್ಟು ಬೇಕಾದರೂ ಹಣವನ್ನು ನೀಡಬಹುದು ಎಷ್ಟು ಅಂದರೆ ಈಗ ಒಂದು ಬಾಂಡ್ ಇದ್ದರೆ ಒಂದು ಬಾಂಡಲ್ಲ ನೀವೆಷ್ಟು ಬಾಂಡ್ಗಳನ್ನು ಕೂಡ ಆದರೂ ತಗೋಬೋದು ಅದಷ್ಟೇ ಅಲ್ಲದೆ ಎಲ್ಲ ಸೇವಾ ಸಂಸ್ಥೆಗಳೇನಿರುತ್ತೆ ಅವುಗಳು ಕೂಡ ತೆಗೆದುಕೊಳ್ಬೋದು ಒಂದು ವಿಚಾರ ಇಲ್ಲಿ ಏನಂದರೆ ನೀವು ಈಗ ನಾನೇನಾದರೂ ಒಂದು ಪಕ್ಷಕ್ಕೆ ಹಣವನ್ನು ಕೊಟ್ಟರೆ ನನ್ನ ಹೆಸರನ್ನು ಬಹಿರಂಗ ಪಡಿಸೋದಿಲ್ಲ ಎನ್ನುವಂಥದ್ದು ಮತ್ತು ಪದೇ ಪದೇ ನಾನು ತೆಗೆದುಕೊಳ್ಳಬಹುದು ಎನ್ನುವಂಥದ್ದು ಇಲ್ಲಿ ಅತಿ ಮುಖ್ಯ ವಿಚಾರವಾಗಿತ್ತು ಅಂದರೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಗೋಬೋದು ಆದರೆ ಇಲ್ಲಿ ಪಾರದರ್ಶಕತೆ ಅನ್ನೋದು ಇರಲಿಲ್ಲ ಅದೇ ಕಾರಣಕ್ಕೆ ಏನು ಸುಪ್ರೀಂ ಕೋರ್ಟ್ ಇದೆ ಇದನ್ನು ನಿಷೇಧ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಸೊ ನಿಷೇಧ ಮಾಡಿರೋ ಕಾರಣ ಇದೀಗ ಅದು ಹೆಚ್ಚು ಚರ್ಚೆ ಆಗ್ತಿದೆ ಅದರ ನಡುವೆ ಈ ಹಿಂದೆ ಏನು ಚುನಾವಣಾ ಬಾಂಡ್ಗಳನ್ನು ಗಳನ್ನ ತೆಗೆದುಕೊಂಡಿದ್ರು ಅದರ ವಿವರವನ್ನ ನೀಡಬೇಕು ಅಂತ ಎಸ್ ಬಿ ಐಗೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಿದ್ದು ಹಲವು ವಿಚಾರಕ್ಕೆ ಹಲವು ಆಯಾಮಗಳಿಗೆ ಕಾರಣವಾಗ್ತಾ ಇದೆ ಇನ್ನು ಸ್ನೇಹಿತರೆ ಈ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕಾದರೆ ನೀವು ವರ್ಷದಲ್ಲಿ ನಾಲ್ಕು ಬಾರಿ ಮಾತ್ರ ಈ ಚುನಾವಣಾ ಬಾಂಡ್ಗಳನ್ನು ಖರೀದಿಸಬಹುದು ಜನವರಿ ಏಪ್ರಿಲ್ ಜುಲೈ ಅಕ್ಟೋಬರ್ ಈ ನಾಲ್ಕು ತಿಂಗಳ ಮೊದಲ ಹತ್ತು ದಿನಗಳಲ್ಲಿ ಈ ಚುನಾವಣಾ ಬಾಂಡ್ಗಳನ್ನು ಖರೀದಿಸಬೇಕಾಗುತ್ತೆ ಈ ಹಿಂದೆ ಹತ್ತು ದಿನಗಳು ಇತ್ತು ಈಗ ಐದು ದಿನಕ್ಕೆ ಇಳಿಸಲಾಗಿದೆ ಇನ್ನು ಸ್ನೇಹಿತರೆ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಎ ಡಿ ಆರ್ ಹಾಗೂ ಕಾಮನ್ ಕಾಸ್ ಎನ್ನುವಂತಹ ಎರಡು ಸಂಸ್ಥೆಗಳು ಹಾಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ ವಾದ ಏನಿದೆ ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಅದಾದ ಬಳಿಕ ಅದನ್ನು ಎತ್ತಿಕೊಟ್ಟಂತಹ ಸುಪ್ರೀಂ ಕೋರ್ಟ್ ಇದೀಗ ಚುನಾವಣಾ ಬಾಂಡ್ಗಳನ್ನು ನಿಷೇಧ ಮಾಡುವಂಥ ಕೆಲಸವನ್ನು ಮಾಡಿದೆ ಇನ್ನು ಸ್ನೇಹಿತರೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಚುನಾವಣಾ ಬಾಂಡ್ಗಳ ಮೂಲಕ ಕೊಡುಗೆಗಳನ್ನು ಪಡೆದಂತಹ ರಾಜಕೀಯ ಪಕ್ಷಗಳ ವಿವರವನ್ನು ಭಾರತೀಯ ಚುನಾವಣಾ ಆಯೋಗಕ್ಕೆ ಮಾರ್ಚ್ ಆರರೊಳಗೆ ಸಲ್ಲಿಸುವಂತೆ ಎಸ್ ಬಿ ಐಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿತು ಆದರೆ ಎಸ್ ಬಿ ಐ ಗಡುವಿನ ವಿಸ್ತರಣೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿತ್ತು ಈ ಅರ್ಜಿಯನ್ನು ವಿಚಾರಣೆ ನಡೆಸಿದ ಕೋರ್ಟ್ ಎಸ್ ಬಿ ಐಗೆ ಮತ್ತೆ ಅಂದರೆ ಅದು ಏನು ಎಸ್ ಬಿ ಐ ಹಾಕಿದ್ದ ವಿನಂತಿಯನ್ನು ತಿರಸ್ಕರಿಸಿತ್ತು ಅದಷ್ಟೇ ಅಲ್ಲದೆ ಖರೀದಿದಾರರ ಹೆಸರು ಚುನಾವಣಾ ಬಾಂಡ್ಗಳ ನಾಮನಿರ್ದೇಶನ ನಗದೀಕರಣ ದಿನಾಂಕ ಸೇರಿದಂತೆ ರಾಜಕೀಯ ಪಕ್ಷಗಳು ರಿಡಿಮ್ ಮಾಡಿದ ಪ್ರತಿ ಚುನಾವಣಾ ಬಾಂಡ್ನ ವಿವರಗಳನ್ನು ಮಾರ್ಚ್ ಹನ್ನೆರಡರೊಳಗೆ ಸಲ್ಲಿಸಬೇಕು ಎಂದು ಸೂಚಿಸಿತು ಕೋರ್ಟ್ ನೀಡಿದ ಸೂಚನೆಯ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿತ್ತು ಸಲ್ಲಿಕೆಯಾದ ಮಾಹಿತಿ ಸದ್ಯ ಆಯೋಗದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆದರೂ ಕೂಡ ಇಲ್ಲಿಯೂ ಕೂಡ ಎಸ್ ಬಿ ಐ ಕಲ್ಲಾಟವನ್ನು ಬಿಡಲಿಲ್ಲ ಅದಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಸ್ನೇಹಿತರೆ ಈ ಎಸ್ ಬಿ ಐ ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡೋದಾದರೆ ಲಾಟರಿ ಕಿಂಗ್ ಮಾರ್ಟಿನ್ ಏನಿದ್ದಾನೆ ಅಂದರೆ ಫ್ಯೂಚರ್ ಗೇಮಿಂಗ್ ಕಂಪನಿಯವರು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ಮತ್ತು ಮೇಘಾ ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ಸ್ ಏನಿದೆ ಅದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಆದರೂ ಕೂಡ ಮಾಹಿತಿ ಸಂಪೂರ್ಣವಾಗಿರಲಿಲ್ಲ ಇನ್ನು ಸ್ನೇಹಿತರ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂದರ ಒಳಗಡೆ ಬಿಡುಗಡೆ ಮಾಡಬೇಕು ಎಂದು ಎಸ್ ಬಿ ಐಗೆ ಇದೀಗ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಇದು ಮೂರನೇ ಬಾರಿಯ ತಾಕೀತಾಗಿದೆ ಸ್ನೇಹಿತರೆ ಇನ್ನು ಬಾಂಡ್ಗಳಿಗೆ ಸಂಬಂಧಿಸಿದ ವಿವರಗಳನ್ನು ಬಿಡುಗಡೆಗೊಳಿಸಬೇಕು ಅಗತ್ಯತೆಯಲ್ಲಿ ಯಾವುದೇ ಸಂದೇಹವಿಲ್ಲ ಅಂದ್ರೆ ಮತ್ತೆ ನೀವು ಅದನ್ನ ಹೊಡಿಬಾರದು ಅಂದ್ರೆ ಏನಿದೆ ಆ ಇನ್ಫರ್ಮೇಶನ್ ಈಗಲೇ ಅಂದ್ರೆ ಏನು ಮಾರ್ಚ್ ಇಪ್ಪತ್ತೊಂದಿದೆ ಆಗ ಕೊಡಲೇಬೇಕು ಎನ್ನುವಂಥ ಮಾಹಿತಿಯನ್ನು ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಅವರ ನೇತೃತ್ವದ ಐವರು ಏನಿದ್ರು ಅವರು ಪೀಠ ಸೋಮವಾರ ಹೇಳಿದ ಇನ್ನು ಯೂನಿಕ್ ಬಾಂಡ್ ನಂಬರ್ಗಳು ಒಳಗೊಂಡಂತೆ ಎಲ್ಲ ವಿವರಗಳನ್ನು ಎಸ್ ಬಿ ಐ ಅಧ್ಯಕ್ಷ ಮಾರ್ಚ್ ಇಪ್ಪತ್ತೊಂದು ಸಂಜೆ ಐದರೊಳಗಡೆ ಅಫಿಡವಿಟ್ ಮೂಲಕ ಕೋರ್ಟ್ಗೆ ಸಲ್ಲಿಸಬೇಕು ಎಂದು ತಿಳಿಸಿದೆ ಯುನಿಕ್ ಬ್ಯಾಂಡ್ ನಂಬರ್ ವಿವರಗಳು ಬ್ಯಾಂಡ್ ಖರೀದಿಸಿದವರು ಪಡೆದವರು ಯಾರು ಎಂಬ ವಿವರಗಳನ್ನು ಸ್ಪಷ್ಟವಾಗಿ ಒಳಗೊಂಡಿರುತ್ತೆ ಇನ್ನು ಸ್ನೇಹಿತರೆ ಇದೀಗ ಅಂದರೆ ಸುಪ್ರೀಂ ಕೋರ್ಟ್ ಇಟ್ಟಿರುವಂತಹ ಹೆಜ್ಜೆ ಒಂದು ಮಹತ್ವಪೂರ್ಣವಾದ ಹೆಜ್ಜೆಯಾಗಿದೆ ಯಾಕಂದ್ರೆ ನಮ್ಮ ದೇಶವನ್ನು ಆಳುವಂಥದ್ದೇ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷಗಳಿಗೆ ಯಾವ ಮೂಲದಿಂದ ಹಣ ಬಂದಿದೆ ಸೊ ಅದರಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದೇ ರಾಜಕೀಯ ಪಕ್ಷಗಳು ನಮ್ಮ ದೇಶದ ಅಭಿವೃದ್ಧಿಗೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಯಾವುದೋ ಒಂದು ಏನು ಹಣವನ್ನು ಕೊಡ್ತಾರೆ ಅಂತ ಅವರಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಆ ಕಾರಣದಿಂದ ಇದೀಗ ಸುಪ್ರೀಂ ಕೋರ್ಟ್ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು ಚುನಾವಣಾ ಬಾಂಡ್ಗಳನ್ನು ನಿಷೇಧಿಸುವಂಥ ಕೆಲಸವನ್ನು ಮಾಡಿದೆ ಏನಾದರೂ ನೀವು ರಾಜಕೀಯ ಪಕ್ಷಕ್ಕೆ ಹಣವನ್ನು ನೀಡೋದಾದರೆ ನೇರವಾಗಿ ಬಹಿರಂಗವಾಗಿ ಕೊಡಿ ಎನ್ನುವಂತಹ ಮಾತಿಗೆ ಇದೊಂದು ರೀತಿ ಮಹತ್ವದ ಹೆಜ್ಜೆಯನ್ನು ಇಟ್ಟಂತಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಇದೀಗ ಎಸ್ ಬಿ ಐ ಮತ್ತೆ ಮತ್ತೆ ಕಲ್ಲಾಟವನ್ನು ಮಾಡ್ತಾ ಇರೋದಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಒಂದು ರೀತಿ ಎಚ್ಚರಿಕೆಯನ್ನು ಕೊಡುವ ಮೂಲಕ ಏನು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅದು ಏನಾಗುತ್ತೆ ಅಂತ ಮಾರ್ಚ್ ಇಪ್ಪತ್ತೊಂದರಂದು ನಮ್ಮೆಲ್ಲರಿಗೂ ತಿಳಿಯುತ್ತೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಲಿ ಇನ್ ಟಿ ವಿ ಕನ್ನಡ